ರಿಯಾಲಿಟಿ ಶೋ ಅನ್ನೋದು ನಿಮ್ಗೇನು ಭಾಳ ಹೊಸದೇನಲ್ಲ, ಇವತ್ತು ರಿಯಾಲಿಟಿ ಶೋ ಸಿನಿಮಾದಲ್ಲಿ ನಡೀತಿತ್ತು ಸರ್, ಅದನ್ನ ಏನು ವಿಶೇಷವಾಗಿ ಕಂಡ್ರಿ ಅಂತ. ಅಲ್ಲ ನಾನು ಹ್ಯಾಂಗರ್ ಹೇಳ್ತಾನಲ್ಲ, ಅದೇ ಹೇಳ್ತಾನೆ ಫಸ್ಟ್ ಹೇಳ್ತಾನೆ ನಾನು ರಮೇಶ್ಗೆ ಗ್ರೂಪ್ ನಾನು ಇವತ್ತು ಅವ್ರು ಮೋಸ್ಟ್ಲಿ ರಮೇಶ್ ಕಾಲ್ಸಿಗೆ ಸಿಕ್ಕಿಲ್ಲ. ಏನು ಸರ್ ಕರೆಕ್ಟಾ ಪ್ರೊಡ್ಯೂಸರ್ ಅವರೇ, ರಮೇಶ್ ಕಾಲ್ಸಿಗೆ ಸಿಕ್ಕಿಲ್ಲ ಅನ್ಸುತ್ತೆ ನಿಮಗೆ? ಅದಕ್ಕೆ ನಾನು ಮಾಡ್ಕೊಟ್ಟಿದ್ದೇನೆ ಅಷ್ಟೇ. ಬಟ್ ದೇ ವಾಂಟೆಡ್ ಸಂಬಡಿ ಟು ಓಪನ್ ಅಪ್ ದಿ ಸ್ಟೋರಿ. ಅಲ್ಲ ಅಕಸ್ಮಾತ್ ಏನಾದರೂ ಈಗ ವೀಕೆಂಡ್ ವಿತ್ ರಮೇಶ್ ಸೀಸನ್ ಫೋರ್ ನಿಮ್ಮ ಹೆಸರಲ್ಲ ಆದರೆ ಮಾಡ್ತೀರಾ ಸರ್? ನಾನು ಯಾವ್ದನ್ನು ಆನ್ ದ ವೇ ಬಂದಿದ್ದನ್ನ ಯಾವ್ದನ್ನು ಬೇಡ ಅಂತ ಅಂತ ಹೇಳಿಲ್ಲ ಅಲ್ವಾ, ಯಾವ್ದನ್ನು ಬೇಡ ಅಂತ ಹೇಳಿಲ್ಲ. ಆಂಕರ್ ಕೊಟ್ಟರು ಮಾಡಿದ್ದೀನಿ, ಏನು ಕೊಟ್ಟರು ಕೆಲಸ ಮಾಡ್ಕೊಂಡು ಹೋಗಿದ್ದೀನಿ ಅಷ್ಟೇ, ತೊಂದರೆ ಇಲ್ಲ. ಅದು ನನಗೊಂದು ಚಾಲೆಂಜ್, ಅದು ಇವ್ರು ಈ ಕ್ಯಾರೆಕ್ಟರ್ ಕೊಟ್ಟಾಗ ನನಗೊಂದು ಚಾಲೆಂಜ್ ಇದು. ನಾನು ಯಾವತ್ತೂ ಆ್ಯಂಕರ್ ಮಾಡಿಲ್ಲ, ನಾನು ಜಡ್ಜಾಗಿ ಕೂತು ಅಭ್ಯಾಸ, ನಾನು ಅಲ್ಲಿ ಬಂದು ಆ ಥರ ಕೂತು ಮಾಡಿಲ್ಲ. ಸೊ ಅದನ್ನು ನನಗೆ ನನ್ನ ಸ್ಟೈಲ್ ಕನ್ವರ್ಟ್ ಮಾಡ್ಕೊಂಡು ಸ್ವಲ್ಪ ಮಾಡ್ಕೊಂಡೆ. ಬಿಗಿನಿಂಗ್ ಇವ್ರು ಹೇಳಿದೆ ನಾನು ಬಂದು ಆ ಥರ ಎಲ್ಲ ಕೂತ್ಕೊಂಡು ನಿಂತ್ಕೊಂಡು ಅವೆಲ್ಲ ಮಾತಾಡೋದು ಚೆನ್ನಾಗಿ ಕಾಣಿಸಲ್ಲ, ಸ್ವಲ್ಪ ಬಿಗಿನಿಂಗ್ ಚೇಂಜ್ ಮಾಡಿಕೊಂಡು ಹಂಗೆ ಮತ್ತೆ ಅದು ಇದು ಎರಡು ಮಿಕ್ಸ್ ಮಾಡಿಕೊಂಡು ಇಮೇಜು ಉಪಯೋಗ ಆಗಬೇಕು ಅವ್ರಿಗೆ. ಪ್ಲಸ್ ಸಿನಿಮಾಗೆ ಮೇಯ್ನಾಗಿ ಇವ್ರ ಕತೆ ಏನಿದೆ ಅನ್ನೋದು ಒಂದು ಅರ್ಥ ಆಗಿದೆ ನನಗೇನಂದರೆ, ಇವ್ರು ಎಲ್ಲದೇ ಲೈಫಲ್ಲಿ ತುಂಬ ನೋವು ಕಷ್ಟ, ಒಂದು ಸಾಧನೆ ಮಾಡಬೇಕಾದ್ರೆ ಒಬ್ಬ ಮನುಷ್ಯ ತುಂಬ ಪೇಯ್ನಿಂದ ಬರಬೇಕಾಗುತ್ತೆ, ಎಷ್ಟು ಸ್ಯಾಕ್ರಿಫೈಸ್ ಸೋ ಮೆನಿ ಥಿಂಗ್ಸ್. ಆ ಜರ್ನಿನ ಬಿಡಿಸ್ಬೇಕು ಇವಾಗ ಇವ್ರ ಕಥೆಯಲ್ಲಿ, ಅಂದರೆ ಯಾರೋ ಒಬ್ರು ಮೇನ್ ಕ್ಯಾರೆಕ್ಟರ್ ಬೇಕಾಗಿತ್ತು ಇವ್ರಿಗೆ ಬಿಡಿಸೋದಕ್ಕೆ. ಅದಕ್ಕೆ ನನ್ನ ಆರಿಸ್ಕೊಂಡಿದ್ದಾರೆ, ಉದಯ ಇಡೋದಕ್ಕೆ, ಉದಯ ಇಡೋದಕ್ಕೆ, ಇಲ್ಲ ಉದಯ ಗೆಲ್ಲೋದಕ್ಕೆ. ನನ್ನ ಬಿಟ್ಟರೆ ನಿಮ್ಗೆ ಯಾರು ಇಲ್ಲ ಅಲ್ಲ, ಅದನ್ನು ಮಾಡಿದ್ನಂತ ಅನ್ಸುತ್ತೆ ನನಗೆ.